ओम नमो भगवते वासुदेवाय। सिद्धलिंगेश्वरर यलालिंगेश्वरर सिद्धरामेश्वरर ई त्रिमूर्ति घनाश्रपदंत नम डॉक्टर बालयोगी मुरुगराजेंद्र महास्वामीवर दिव्यारचरण कमलली साष्टांग प्रणाम सेविसलुत्ता बाड़ी होगुव बल्लिगे निरुणिसि सलिसुवंत समर्थ सद्गुरु यलालिंगेश्वर महाप्रभुगळवर दिव्यारचरण कमलली सत सत कोटि प्रणाम सलिसुत्ता अदंते मठदोळगे भागियागुवंत मठदन्नु बाळि कुळितिरुव समस्त भक्तादिगळ मनदल्लि अंत भक्तिगे शरणु शरणार्थी शरणु शरणार्थी शरणु शरणार्थी विषय इकोदी महामठद विषय विषय ऋण शरणर सतर पीर पैगंबर हरगुर चरमूर्ति वेद शास्त्र प्राण बैबल पुराण सारी सारी हेती मानव एचर आगे हरगुरु चरमूर्ति पदे पदे हेतरते यू सदाभरित महामंटपी हे मानव एचर इवती महामठद विषय ऋण अर्थात ऋण अंद्रेन ऋण महत्व ऐन सुगंधवाद चैतन्य स्वरूप सुगंधवाद चैतन्य स्वरूप ऋण अंद्रे हंग ಇವನಿಗೆ ನಾ ಸಾವಿಲ್ಲ ಹುಟ್ಟಿಲ್ಲ ಚೈತನ್ಯ ಸ್ವರೂಪ ಸಾಕ್ಷಾತ್ ಪ್ರಭರ ಪ್ರಭಾನ್ ಜ್ಯೋತಿ ಸ್ವರೂಪ ಆದರೆ ಇವನಿಗೆ ಋಣ ಯಾಕ ಆನಂತರ ಅನಂತ ಇವನಿಗೊಳಗ ಕಷ್ಟ ಭೋಕ್ಷಿ ಭೋಕ್ಷಿ ಮಾನವ ಜನ್ಮ ಒಂದೇ ಸಿಕ್ಕ್ಯದ ಈ ಜನ್ಮದಾಗ ಇಡ್ ತಪ್ಪಲಿಕ್ಕೆ ಯಾಕ ಎರಡು ಮೂರು ಕ್ವಶನ್ ಹೊಂಟವು ಒಂದು ವೈತ ಮುಂದಿಕ್ಕದ್ಗ ಇದು ಮಣ್ಣಿನ ಕಾಯ ಮಣ್ಣಿ ಕೊಡದೆ ಒಂದು ಕಂಪಲ್ಸರಿ ಇದು ಈಗ ಭೀ ಸತ್ತಿಲ್ಲ ಇದು ಆಗ ಭೀ ಸತ್ತಿಲ್ಲ ಇದು ಯಾವಾಗಲೂ ಸತ್ತಿಲ್ಲ ಚೇತನ ಜ್ಯೋತಿ ಸ್ವರೂಪ ಇದು ಯಾವಾಗಲೂ ಮರಿಯಾಗಿಲ್ಲ ಅಷ್ಟೇ ಶರೀರ ಮರಿಯಾಗಿದೆ ಹೊರತು ಸದಾಬರಿ ಚೇತನ ಸ್ವರೂಪ ನಾವೆಲ್ಲ ಚೇತನ ಸ್ವರೂಪ ಇದ್ದೇವೆ ನಾವು ಚಿರಂಜೀವಿ ನಾವೆಲ್ಲರೂ ನಾವು ಯಾರೂ ಸತ್ತಿಲ್ಲ ಹಾ ಈ ರೂಪದಾಗಿಲ್ಲ ಹೊರತು ಎಲ್ಲ ರೂಪದಾಗಿದ್ದೇವೆ ಎಲ್ಲ ರೂಪ ನಂದೇ ಹಾವು ತೇಳಬೇಕು ಇವತ್ತು ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತದೋ ಆ ವಸ್ತು ನಾನೇಪ್ಪ ನಮ್ಮ ಆತ್ಮನೇ ಆದ್ರೆ ನನ್ನ ಆತ್ಮ ಚೇತನ ಸ್ವರೂಪ ಭಗವಂತಂದ ಆತ್ಮ ಚೇತನ ಸ್ವರೂಪ ಭಗವಂತಂದ ಆದ್ರೆ ಭಗವಂತ ತಪ್ಪಲಿಕ್ಕೆ ಯಾಕ ಭಗವಂತ ಯಾಕಂತ ಕೇಳಿದ್ರೆ ನಮ್ಮೆಲ್ಲರ ಮನೆಯೊಳಗೆ ಗಡಿ ಅದ ಆ ಗಡಿಗೆ ಗಡಿ ಅದ ಸೆಕೆಂಡ್ ಕಾಟ ಕಾಟ ಗಂಟೆ ಕಾಟ ಎಲ್ಲ ಅವು ಮಿನಿಟ್ ಕಾಟ ಸೆಕೆಂಡ್ ಕಾಟ ಗಂಟೆ ಕಾಟ ನಡೆತಾವೆಲ್ಲ ಅದು ಹಿಂದ್ ನಡ್ಲಕ್ಕೆ ಕಾರಣ ಏನದ ಸೆಲ್ ಅವು ಸೆಲ್ ಅಂತ ನಡೀತದ ಸೆಲ್ ಇಲ್ಲ ನಡ್ಲಕ್ಕೆ ಸಾಧ್ಯ ಇಲ್ಲ ಹಂಗ ನಮ್ಮ ಸೆಲ್ ಏನದಂತ ಕೇಳಿದ್ರೆ ಛೇ ನಮ್ಮ ಗಡಿ ಮುಂದ್ಕೊಂಡು ಹೆಚ್ಚು ಛೇ ಕಮ್ಮಿ ಛೇ ಬಂದ್ ಬೀಳಿ ಚಾಲು ಇಡಲಿ ಇದಕ್ಕೆ ಕಾರಣ ಏನಂತ ಕೇಳಿದ್ರೆ ನಮ್ಮ ಪುಣ್ಯದ ಬಲ ಕರ್ಮದ ಬಲ ಅಕರ್ಮದ ಫಲ ನಮ್ಮ ಅರ್ಧ ನಾ ಯಾವಾಗಲೂ ಹೊತ್ತಾಗ ಮಾತೀವಿ ಆಗಿನ ಪುಣ್ಯ ಈಗಳು ನೋಡ ಈಗಿನ ಪುಣ್ಯ ಮತ್ತೊಂದು ನೋಡ ನಮ್ಮ ಜನ್ಮದ ನಾವೆಲ್ಲ ಭಾಗಿಯಾಗಿದ್ದೇವೆ ಪುಣ್ಯದ ಬಲದಿಂದ ಪುಣ್ಯದ ಬಲ ಅನಂತ ಬಹಳಷ್ಟು ಮಂದಿ ಹೇಳ್ತಾರಲ್ಲ ನೀ ಹುಟ್ಟಿನಾಗೆ ಅಂತಂದಿಲ್ಲಪ್ಪ ನೀ ಸತ್ತನಾಗೆ ಅನ್ವಯಲಿ ಅಂತಾರಲ್ಲ ನೀ ಹುಟ್ಟಿನಾಗಿ ಭೀ ಅಂತಂದಿಲ್ಲ ನೀ ಸತ್ತರು ಭೀ ಅನ್ವ ಸಾಯ ಟೈಮ್ನಾಗೆ ಅನ್ವಯಲಿ ಅಂತಾರಲ್ಲ ಇದು ತಪ್ಪು ಮಾಡ್ತದ ಹುಟ್ಟಿನಾಗೂ ತಂದ ವ್ಯಕ್ತಿ
സായപ്രി വിളിക്കുന്ന വ്യക്തി. സായപ്രി വൈദ്യ പുണ്യ മാടിയ പുണ്യ ವಯಪ್ರಿ ಅನ್ನ ಪುಣ್ಯವಾಯ್ತು ನಾವು ಮಾಡಿದ ಪುಣ್ಯ ಅದು ಆ ಜನ್ಮದಾಗ ಅದ್ರ ಫಲ ಸಿಕ್ತದೆ. ಈಗನ ಭೋಗಿಸ್ತೇವೋ ಈ ಋಣ ಏನು ನಮ್ಮ ಕೈದಾಗದೋ ಅದು ನಾವು ಕಳೆದ ಜನ್ಮದ ಪಾಪ ಅದು ಕಲ್ಲು ಬಿಡ್ಬಿಡುತ್ತ ಕಲ್ಲು ಬಿಡುತ್ತ ಕಲ್ಲು ಬಿಡ್ಬಿಡುತ್ತ ಜನ್ಮ ಸುಮ್ಮನೆ ಬಂದಿಲ್ಲ ಸುಮ್ಮನೆ ನಡೆದಿಲ್ಲ ಅದು ಥೋಡೆ ದೋಷ ಇಲ್ಲಿ ಶರೀರ ಹತ್ತವ ಸ್ವಲ್ಪ ದೋಷ ಆತ್ಮಕ್ಕೆ ಹತ್ತವ ಕೇಳ್ತಿಲ್ರಿ ಥೋಡೆ ದೋಷ ಇಲ್ಲಿ ಆತ್ಮಕ್ಕೆ ಹತ್ತವ ಥೋಡೆ ದೋಷ ಶರೀರಕ್ಕೆ ಹತ್ತವ ಆತ್ಮಕತ್ತಿಂದು ಆತ್ಮಕತ್ತಿನ ದೋಷ ಭಾಳ ಕಡಿಮೆ ಹೋಯ್ತವ ಶರೀರ ಹತ್ತಿನ ರೋಗ ನಾವು ಇಲ್ಲಿ ಭೋಗಿಸ್ತೀವಿ ನಾವು ಒಂದೇದೋ ಆತ್ಮಜ್ಯೋತಿಲ್ಲದಿದ್ದೀವಿ ಅದರಿಂದ ಹತ್ತು ಬಾರ ಮಕ್ಕಳವ ಅದರಿಂದ ಅದಕ್ಕೆ ಉಪಯೋಗ ಇತ್ತು ಅದ್ರ ಜೀವಾತ್ಮ ಇರ್ತಿತ್ತು ಇವತ್ತು ತಾಯಿ ಕೊಲಕ್ಕಿದ್ದೀವಿ ನಾಲ್ಕೈದು ಮಕ್ಕಳಿಗೆ ಹಾಲಿಲ್ಲ ಅದಕ್ಕೆ ನೋಡ್ರೆ ಇಲ್ಲ ಅಂದ್ರೆ ಅದರ ಉಸಿರು ನಮ್ಮೆಲ್ಲರಿಗೆ ಹತ್ತದೆ ಅದ್ರ ಉಸಿರು ನಮಗೆಲ್ಲರಿಗೆ ಹತ್ತದೆ ಈ ಜನ್ಮಿಲ್ಲ ಮತ್ತೊಂದು ಜನ್ಮಗೂ ಹತ್ತದ ಕೇಳ್ತಿರಲಿಲ್ಲ ಎರಡು ಪಾರ್ಟ್ ಅದ ಋಣದ ಎರಡು ಪೈಟವ ಎರಡು ಎರಡು ಪಾರ್ಟ್ ಅವ ಕರ್ಮ ಹೆಂಗವ ಅಂದ್ರೆ ಎರಡು ಪಾರ್ಟ್ ಅವ ಯದು ತಾತ್ಲಿ ಬರ್ತದ ಯದು ಸದಾ ಬರ್ತಿರ್ತದ ನಾವು ಈ ಜನ್ಮದಾಗ ಯಾವಾಗೂ ಸೋಚ್ ಮಾಡಬೇಕು ಯಾ ಕರ್ಮ ಮಾಡ್ರು ಯಾ ಮಾತಾಡ್ರು ಯಾಕೆ ಮಾಡ್ರು ಥೋಡೆ ನನ್ನ ಮೂರಿ ನೋಡ್ರಿ ನಿಮ್ಗೆ ಕೈ ಓಡಿಸಿದ್ರ ನೀವು ಕಟ್ಟತಿ ನಂಗೆ ತಿಳಿತು ಮಾತನ್ನ ಹ್ಯಾಂಗ ಹೇಳಿ ಹ್ಯಾಂಗ ಹೇಳಿ ನಿಮ್ಗೆ ಏನು ಗಂಗೆ ಕತ್ತು ಕುಂತು ಅಂದ್ರೆ ನಾ ಹೇಳಿ ನಿಮ್ಗೆ ಅಂತನ ಕಟ್ಕೊತ್ತು ಮಾತಾಡ್ರಿ ಕೆಳಗೆ ಬಂದ್ರೆ ಹೇಳಿದ್ರಿ ನೀವು ಹ್ಯಾಂಗ ಕತ್ತಿ ನಾ ಹೇಳಿ ನಿಮ್ಗೆ ಕಟ್ಕೊತ್ತು ಕಟ್ಕೊತ್ತು ನಾನು ನೋಡಿಲ್ಲ ನಾ ಪುರಿ ಹೇಳಿದ್ರೆ ಗೋಡಿ ಹೇಳಿರ್ಲಿಲ್ಲ ನನಗೆ ಸ್ವಲ್ಪ ಹೆಂಗೆ ಅನುಭವ ಆಯ್ತದ ಇದು ನಿಮ್ಗೆ ಕಣ್ಣ ಕಣ್ಣು ಹಾಕಿದ್ರೆ ನಿಮ್ಗೆ ಅನುಭವ ಆಯ್ತದ ಈ ನಿಮ್ಮ ನೀವು ಕುಂತಾರೆ ಹೇಳಿ ನಿಮ್ಗಾರಿಗೆ ಜೀವನ ಜೀವನ ಇಂಥದ ಇಂಥ ವಾಲೇಜ್ ಬಂದು ಹೋಗಿ ಪ್ರಶ್ನೆ ಕಟ್ಟಾಯ್ತೀರಿಪ್ಪ ಈಗ ನಾವು ಜೀವನದಾಗ ಬಂದೇವಿ ನಾವೆಲ್ಲರೂ ಒಂದು ಜನ್ಮ ತಕೊಂಡೇ ಅವನಿಗೆ ಆ ಪಾಪ ಇರ್ತದ ಜನ್ಮ ತಕೊಂಡೆ ಆ ಋಣ ಇರ್ತದೆ ವ್ಯಕ್ತಿ ಆ ವ್ಯಕ್ತಿ ಅವ ಹಂಗೆ ಅಂತ ಕಾರ್ಯ ಮಾಡಿ ಆ ವ್ಯಕ್ತಿಗೆ ಆ ಕಾರ್ಯ ಸಿಕ್ಕಿತ್ತು ಋಣ ಒನ್ ಟೈಪ್ ಇಲ್ಲ ಋಣ ಹಜಾರ್ ಟೈಪ್ ಅವ ಯಾರು ಋಣ ಒಂದು ಹಿಂಗದ ನಾ ನೋಡಿ ಮನಸ್ಕಾರ ಮಾಡ್ಕೊಂಡು ಋಣ ಬಂತಿದ್ವು ಖಾಲಿ ನೋಡಿ ನಮ್ಮ ಕಣ್ಣು ನಮ್ಮ ಕಣ್ಣಿ ನೋಡಿ ನಾವು ಮನಸ್ಕಾರ ಮಾಡ್ಕೊಂಡು ಋಣ ಬಂತು ಅಂತ ನಾವು ಮನುಷ್ಯ ಇಚ್ಛಾ ನಾವೇ ಸೋಂಚ್ ಮಾಡ್ತೇವೆ ನೋಡಿ ಗಲತ್ ಸೋಂಚು ಪರ ಮನುಷ್ಯನ ಬಗ್ಗೆ ಸೋಂಚ್ ಮಾಡಿದ ಗಲತ್ ಯಾವಾಗೂ ಯಾರು ಗೆದನ ಸೋಚ ಮಾಡ್ತೀವಿ ಅದು ಋಣ ಬಂತು ನಮ್ಗೆ ಋಣಗೂ ಒಂದು ಪಕ್ಕಿಲ್ಲ ಭಾಳ ರೀ ಖಾಲಿ ದುಸರ ಮನುಷ್ಯನ ಬಗ್ಗೆ ಸೋಚ ಮಾಡಿಸ್ತಾಕ ನಮ್ಮ ದೋಸ್ತ ಬಂತು ದುಸರ ಬಗ್ಗೆ ನಾವು ಸೇರ್ಸಲ್ಕ ಅಂತ ನೋಡ್ರಿ ಅದು ಹಂಗದ ಹಿಂಗೆ ಹಿಂಗಂತ ಇದು ಋಣ ಬಂತು ಸುಮ್ಮ ಸುಮ್ಮನೆ ಗಾಳೆ ಧೂಳಿನೇ ನಮ್ಮ ಮೇಲೆ ನಮ್ಮ ಹೈಗೊತ್ತಿರ್ಬೋದು ನಾವು ಕುಂತ ಸ್ವಂತ ನಮ್ಮ ಋಣ ನಮ್ಗೆ ಅದ ಭಾಳ ಅದ ನಮ್ಮ ಋಣ ನಾವು ಮಾಡಿ ನಾವು ತರಿಸ್ ನೋಡಿದ್ದೀವಿ ಹತ್ತರಾಯ್ದು ಹತ್ತು ಮಂತಕ ಎದ್ದೇವಂದ್ರೆ ಹಾಸಿಗೆ ಎದ್ದೇವಂದ್ರೆ ಶ್ವಾಸ ಸ್ವಲ್ಪ ತಗೊಂಡು ಶ್ವಾಸ ಸುಲಭ ಬಿಡ್ಬೇಕಂದ್ರೆ ಅದು ಒಂದು ಭಾಳ ಪುಣ್ಯದ ಮಾತು ನಮ್ಮ ಸನಾತನ ಧರ್ಮದ ಥೋಡೆ ಎಲ್ಲಿ ಸನಾತನ ಧರ್ಮ ಬರ್ತದೆ ಹ್ಯಾಂಗ ಅಂತ ಕೇಳಿದ್ರೆ ಸನಾತನ ಧರ್ಮ ಹಿಂಗೆ ಹೇಳ್ತದೆ ಮಾನವತನ ಇದ್ದೇ ಮಾನವತನಾಗ ಭಾಳಪ್ಪ ಅಂತ ಯಾಕೆ ಹೇಳ್ತದೆ ಅಂತ ಕೇಳಿದ್ರೆ ನೀ ಋಣಮುಕ್ತಿ ಇರ್ತಿ ನೀ ಪುಣ್ಯಾತ್ಮ ಇರ್ತಿ ಲೋಕದ ಸರ್ವಶ್ರೇಷ್ಠ ಮಾನವಾಗಿ ಬೆಳಿತಿ ಅಂತ ಇದು ಸನಾತನ ಧರ್ಮ ಹೇಳ್ತದೆ ಯಾವಾಗಲೂ ಯಾಕೆ ಹೇಳ್ತದೆ ಅಂತ ಕೇಳಿದ್ರೆ ಮಸ್ಕಿನೊಳಗೆ ಯಾವ ಮನುಷ್ಯ ಹೇಳ್ತಾನೋ ಆ ಮನುಷ್ಯ ಚಾರ್ ಸಾಡೆ ಚಾರ್ ಪಾಂಚ್ ಬಜೆ ಇದ್ದಿನ ಮನುಷ್ಯ ಏಕಿ ಮಾಡಿ ಸಂಡಾಸ ಮಾಡಿ ಬರ್ತಾನ ಕ್ಲೇ ಇರ್ತಾನವ ಅವನಿಗೆ ಗ್ಯಾಸ್ ಆಗಲ್ಲ ಕಬ್ಜ್ ಆಗಲ್ಲ ಎಷ್ಟಿ ಆಗಲ್ಲ ಇವೆಲ್ಲ ಆಗಲ್ಲ ಒಂದು ಸಮಯ ಅನಿಸೋ ಅವರಿಗೆ
ಸ್ವಲ್ಪ 8-9-10 ಬಜೆ ಯಾವ ವ್ಯಕ್ತಿ ಇರ್ತಾನವನಿಗೆ ಗ್ಯಾಸ್ ಕಬ್ಜ್ ಎಷ್ಟಿರ್ತದ, 12 ಅಂಶ ಹೆಲ್ತ್ ಖರಾಬ್ ಇರ್ತದ, ಅವ ಮಾತಾಡೋ ಬಾಯಿ ಘಾನಿ ಇರ್ತದ, ಅವ ಬರೇ ಗ್ಯಾಸ್ ಐತವನಿಗೆ, ಗ್ಯಾಸ್ ಅಂದ್ರೆ ಬರೇ ಎಲ್ಕೊತ್ತಿರ್ಬಿ ಢುರಿ ಅಂತ, ಎಲ್ಕೊಂತಿರ್ಬಿ ಢುರಿ ಅಂತನವ, ವಾತಾವರಣ 12 ಅಂಶ ಖರಾಬೆ. ಸನಾತನ ಹೆಂಗದ್ರಿ ಇದು, ಭಾಳ ಸೋಂಚದ ಸನಾತನ ಹಿಂಗಿಲ್ಲ, ಎಲ್ಲಿ ಕುಂತ ಇವ ಈ ಬಾ ಟೋಟಲ್ದೊಳಗೆ ಇವನಿಂದ ಗಲ್ತಿನೇ ಆಗ್ಬಿಡು. ಈಗ ಒಂದೊಂದು ಗ್ಯಾಸ್ ಹೆಚ್ಚಾಗಿ ಒಂದು ಈಗ ಒಂದು ನಾವು ಸಂಡಾಸ್ಕೊಂತೀವಿ ಅಂದ್ರೆ ಹರ ಬಗ್ಗೆದ ಋಣ ಒಂದಿಲ್ಲ, ಇವತ್ತು ತಾಯಿ ಮೇಲೆ ಕುಂತು ನಾವು ಯಾವಾಗ ಭೂಮಿ ಮೇಲೆ ಕುಂತು ಮೈದಾಗ ಕೊಡ್ತಿಲ್ಲ ಋಣ ಬಂತು ಹೇಳ್ತೀರ ಅವ್ರಿ. ಋಣ ಬಗ್ಗೆದಾಗ ಏನು ತಿಳಿಬೇಕು, ಬೆಳಗೈತ ಋಣ ಬಗ್ಗೆ ಹೇಳೋದಾಗಲ್ಲ. ನಾವು ಯಾವಾಗೂ ನಿಂತು ಏಕೆ ಮಾಡಕ್ಕೆ ಹೋಗ್ಬಾರ್ದು, ಯಾವಾಗೂ ಸನಾತನ ಮೇಲೆ ಹೇಳ್ತದ ಟೇಮಿಗಳು ಟೇಮಿಗಳು ಟೇಮಿಟ ಟೇಮಿತರು ವಾಸ ಮಾಡಿ ಟೇಮಿತರ ಏಕೆ ಮಾಡಿ ಟೇಮಿತರ ಇದ್ರು. ನಮ್ಮ ಅಪ್ಪಂದಿಲ್ಲ ಯಾರು ಅಪ್ಪಂದಿಲ್ಲ ಅಲ್ಲಿ ಬ್ಯಾಚ್ ಕೊಟ್ಟು ಹೋಗ್ಬಿಟ್ಟೈತೆ ಎಲ್ಲೋದ್ರಿ. ನಮ್ಮ ಮನೆ ಇಲ್ಲ, ನಮ್ಮ ಹೊರ ಇಲ್ಲ, ನಮ್ಮ ಗೋತ್ರ ನಾವು ಯಾರು ಇಲ್ಲ ಅಲ್ಲಿ, ನಾವು ಇಲ್ಲ ಅಲ್ಲಿ ನಾವು ಕಿರೆ ಬಾಡಿಗೆದ ಇದ್ದೇವೆ ಮನೇಲಿ. ನಾವು ಯಾವ ಚಮಚೆಲ್ಲ ನಾವು ಬಿಟ್ಕೊಂಡು ನಮ್ಮ ಜಗದಾಗ ನಾವು ಏನಿಲ್ಲ. ನನ್ನ ಪುಣ್ಯ ಮೇಲೆ ಬಂದಿದ, ನನ್ನ ಪುಣ್ಯ ಒಳ್ಳೆ ಅಂತ ನನ್ನ ಪುಣ್ಯ ತೊಗೊಂಡು ಇಡ್ದೆ. ನಾ ಕೇಳ್ತಿರಲಿಲ್ಲ, ಕಣ್ಣು ಮುಚ್ಚಿಬಿಡಂಗಕ್ಕ ಹೋರಂಗಕ್ಕ ಕಣ್ಣು ಮುಚ್ಚಿಬಿಟ್ಟು ಕೇಳ್ತಾರೆ. ನಮ್ಮ ಪುಣ್ಯದ ಗಂಟೆ ತೊಗೊಂಬಂದಿದ್ದೇವೆ, ಪುಣ್ಯ ಮಾಡ್ಕೊಂಡು ಬಂದು ನಾವು ಉಳಿದ್ದೇವೆ. ನಮ್ಮ ಗುಂಟು ಗಂಟೆ ಖತಮ್ ಆಯ್ತಂದ್ರೆ ನೀವು ಪಾಪ ಮಾಡ್ತೇವೆ ಪುಣ್ಯ ಮಾಡ್ತೇವೆ ಸೆಕೆಂಡ್ ಹೋಯ್ತಿ ಮತ್ತು ಆಗ ಮುಂದೆ ಉಪಯೋಗಿಸ್ತೀವಿ. ನಾ ಇಲ್ಲಿ ನನ್ನ ಹೊಲ ಇಲ್ಲ, ನನ್ನ ಮನೆ ಇಲ್ಲ, ನಂದಿಲ್ಲಿ ಯಾರಿಲ್ಲ, ಎಲ್ತಂಗಿದ್ದು ಅಲ್ತಂಗಿದ್ದು ಎಲ್ತಂಗ ಅದು ಅಲ್ತಂಗದ ನೀ ಏನು ಒಳ ಚೈತನ್ಯ ಸ್ವರೂಪ ಹೋದನು ಮಾತು ಮುಗಿತು ನಿಮ್ಮ ಜಗ ಸತಮ್ ಖತಮ್ ಮುಗಿತು ಮಾತು. ಮತ್ತು ಪೈ ಜನ್ಮದ ಯಾವಾಗ ಜೀವಾತ್ಮ ತಾಳ್ತದೋ ಅಲ್ಲಿ ಅದು ಇಷ್ಟ ಆಗ್ತದೆ. ಇದೊಂದು ಪ್ರಕ್ರಿಯಾದ ಇದು ಜೀವನ ಸಾರದ ಇದು ಉಳಿಲ್ ಮಾತು ಇದು. ಆದರೆ ನಾವು ಯಾವಾಗೂ ಮಾತಾಡಿ ನಾವು ತೋಲ್ ಬಗ್ಗೆ ಹುಕ್ಕಲ್ಲ, ಕಾರಣ ನಮ್ಗೆ ಯಾವ ಸಂಬಂಧ ಅವೇ ಹೇಳ್ತಾ ನಿಮ್ಗೆ. ಯಾವಾಗೂ ದುಸರೇನು ನಾವು ಯಾವಾಗೂ ಇರ್ಸ ಪಡಿಬಾರ್ದು, ದುಃಖ ಪಡಿಬಾರ್ದು, ಅದು ನಮ್ಗೆ ಋಣ ಬಂತು. ನಾವು ಯಾವಾಗ ದುಸರ ಬಗ್ಗೆದಾಗ ಗಲತ್ ವಿಚಾರ ಮಾಡಬಾರ್ದು, ಅದು ಋಣ ಬಂತು. ನಾವು ದುಸರ ನೋಡಿ ಯಾವನು ಅನ್ನ ನೋಡ್ಬಾರ್ದು, ಅದು ಋಣ ಬಂತು. ದುಸರ ನೋಡೋ ಅನ್ನ ಎಲ್ಲರ ಉಳ್ಳಕ್ಕೆ ಹೋಯ್ತೇವಲ್ಲ, ಉಳ್ಳಕ್ಕೆ ಹೋಗಿನಾಗಲ್ಲ ನಾವು ಅವ್ರು ಅನ್ನ ಪಸಂದ ಬಂದಿಲ್ಲ ಅಂತೇವನ್ ಇದನ್ನು ಪಲ್ಯ ಮಾಡ್ಯಾವ್ರಿ, ಇವನ್ ಅಡುಗೆ ಮಾಡ್ಯಾವ್ರಿ, ಈಗ ಗಲೀಜು ಮಾಡ್ಯಾವ್ರಿ, ಗಂಪ್ಯಾರ್ರಿ, ಇದು ಋಣ ಬಂತು. ಟೋಟಲ್ ಒಳಗೆ ನಾವು ಎಲ್ಲಿ ಬಿ ಕಾಲಿರ್ತೇವೋ, ನಾವು ಎಲ್ಲಿರ್ತೇವೋ, ಯಾವ ಇರ್ತೇವೋ, ನಾವು ಗಲತ್ ಭಾವದ ವಿಚಾರ ಏನು ಮಾಡ್ತೇವೋ, ನಾವು ಯಾವಾಗ ಗಲತ್ ವಿಚಾರ ಮಾಡ್ತೇವೆ ನಾವು ಋಣ ನಾವು ಉಲ್ಟಾ ಋಣ ಕಟ್ಕೊಂಡಿದ್ದೇವೆ. ನಾವು ಪುಣ್ಯ ಕಟ್ಟಲದ ಜಾಗದಾಗ ಪಾಪ ಹೆಚ್ಚಿಬಿಡಸ್ತೇವೆ, ಸುಖನ ಸಿಗಲ್ಲ ನಮಗೆ. ಬಟ್ ಟೋಟಲ್ ನಾವು ಏನು ಕೆಲಸ ಮಾಡ್ತೇವೆ ಹಾದಿ ಸಿಗಲ್ಲ, ನಮಗೆ ಏನು ಮಾಡ್ತೇವೆ ಅಥವಾ ಉನ್ನತಿ ಆಗಲ್ಲ, ನಾವು ಏನು ಬೇಕೋ ಆತಿ ಸಿಗಲ್ಲ, ನಾವು ಏನು ಪ್ರಾಪ್ತಿ ಮಾಡ್ತೇವೆ ಆತಿ ಸಾಕಲ್ಲ. ಈ ಜೀವನ ಸಾರದ ಇದು. ನಾವು ಎಷ್ಟು ನಂದು ಹ್ಯಾಂಗೆ ಒಟ್ಟಾಗಿ ಹೇಳ್ಬೇಕಂದ್ರೆ ನಂದು ಹ್ಯಾಂಗೆ ಜೀವನದ ಮಂದಿ ಜೀವನ ಭೀ ಹಂಗೆ ಅದಪ್ಪ ಅಂತ ನಮ್ಗೆ ತಿಳಿದಿದೆ. ಅವನು ನನ್ನ ಜೀವನ ಹೆಂಗೋ ಮಂದಿ ಜೀವನ ಭೀ ಹಂಗೆ ಅದಪ್ಪ, ನನ್ನ ಹೆಂಗೆ ಸಂಸಾರ ಅದು ಅವ್ನ ಸಂಸಾರ ಭೀ ಹಂಗೆ ಅಂತ ಇದೀವಿ ಅವ್ರು ಅಂತ ತಿಳಿತಂದ್ರೆ ಭಾಳಷ್ಟು ನಮ್ಗೆ ಉಳಿತದ. ಬಟ್ ನಾವೆಲ್ಲ ತಿಳ್ಕೊಂಡು ನಾವು ಜೀವನದಾಗ ಅಡಿ ಬೀಳ್ತೇವೆ ಅಂದ್ರೆ ನಾವು ಜೀವನದಾಗ ಭೋಗಿಸ್ತೀವಿ. ನಾವು ಜೀವನದಾಗ ಕರ್ಮ ಭೋಗಿಸ್ತೀವಿ, ಕರ್ಮ ಮಾಡಿದ ಕರ್ಮ ಯಾರು ಬಿಡ್ತೋ ಸಾಧ್ಯ ಬಿಟ್ಕೊಡ್ತು. ಜೀವನಗಳು ದಾಗ ಯಾವ ಡಾಗ ದಾಗದೇ ಹೆಚ್ಚು ಜೀವನ ಎಲ್ಲ ಡಾಗ ಬಿತ್ತು ಬಿಡ್ತೀನಿ ಯಾವ ಡಾಗ ಹೋಗಲ್ಲ. ಓ ಯಾವ ನಮ್ಮವ ಜೀವನದ ಎಲ್ಲ ಡಾಗ ಎಲ್ಲ ಹೋಯ್ತಾಬಿಡ್ಬೇಕು, ನನ್ನ ಡಾಗ ಎದು ಹೋಗಲ್ಲ. ಜೀವನದ ಎಲ್ಲ ಡಾಗ ಹೋಯ್ತಾಬಿಡ್ಬೇಕಂದ್ರೆ ಯಾವ ಡಾಗ ಹೋಗಲ್ಲ ಹತ್ತಿಂದಾಗ ಬಲ್ಲಮ್ ಡಾಗ ಹೋಗಲ್ಲ. ಎಲ್ಲಕ್ಕಿನ ಕರು ಬಲ್ಲಮ್ ಅದ್ರ ಕರು ಜಗದಾಗ ಯಾವ ಕರು ಇಲ್ಲ, ಕರು ಹಚ್ಚರು ಅದು ಯಾವ ಹೋಗೋದು ಬಿಡಿಕಂದ್ರೆ ಅವಳು ಬಲ್ಲಮ್ ಅಂತ ಮಾತು ಮುಗಿತು ಆ ಡಾಗ ಎಂದು ಹೋಗಲ್ಲ. ನೆನ್ಬಿಟ್ಬಿಡ್ತೀವಿ ಹಂಗೆ ನಮ್ಮ ಜೀವನದಾಗ ಹಾಗಿದ್ದೀವಿ. ನಾವು ಜೀವನದಾಗ ಸೆಂಟ್ ಒಯ್ಯ ಖುಷಿ ಮಾಡಕ್ಕೆ ಹೋಗ್ಬಿಡ್ಬೇಕು. ಅದರ ಬಟ್ಟಿಗೆ ನಾವು ಮಾಡಿದ ಕ್ರಿಯೆ ನಮ್ಗೆ ಯಾರು ನೋಡೋಲ್ಟ ಸಮಸ್ಯೆ ಇಲ್ಲ ಅನ್ನ ಇಲ್ಲಂತಿಲ್ಲ. ಯಾವ ತೂಕ ಮಾಡಿ ನಾವು ಮಾಡಬೇಕು, ಮಾತಾಡಿದ ಟೈಮ್ ತೂಕನೂ ಮಾಡಬೇಕು. ಮಾತು ಯಾವಾಗ ಆಡ್ತೇವೆ ತೂಕ ಮಾತಾಡ್ಬೇಕು. ಇಲ್ಲಿ ಆಡೋದು ಮಹತ್ವ ಅದ, ಇಲ್ಲಿ ಆಡೋದು ಮಹತ್ವ ಇಲ್ಲ, ಇಲ್ಲಿ ಆಡಬೇಕು ಇಲ್ಲಿ ಆಡಬಾರ್ದು ಇದು ತಿಳಿಬೇಕು ನಾವು. ಹಂಗಾರೆ ನಮ್ಮ ಮಾತು ಬಾಲ ವ್ಯವಸ್ಥೆಗೆ ಬರ್ತಾವ, ಅಡಿಸ ವರ್ಷದಾಗ ಮಾತು ಬರ್ತಾವೆ ನಮ್ಮೆಲ್ಲರಿಗೆ. ಬಟ್ ಹ್ಯಾಂಗೆ ಮಾತಾಡಬೇಕು, ಯಾವ ಟೈಪ್ ಆಡಬೇಕು, ಯಾವ ಟೈಮಿಗೆ ಆಡಬೇಕು, ಯಾವ ಟೈಮಿಗೆ ಆಡಬಾರ್ದು, ಎಲ್ಲಿ ಆಡೋ ಚಂದ ಇಲ್ಲಿ ನಾಡೋ ಖರಾಬ್ ಅದ, ಎಲ್ಲಿ ಆಡೋ ಪಾಪ ಪ್ರಾಪ್ತಿ ಇಲ್ಲ, ಎಲ್ಲಿ ಮಾಡೋ ಪುಣ್ಯ ಪ್ರಾಪ್ತಿ ಇದು ನಮ್ಗೆ ತಿಳ್ಕೊಬೇಕು. ಮೇನ್ ಬಂದು ಯಾವಾಗ ತೂಕ ಮಾಡಿ ಮಾತಾಡಬೇಕು, ಯಾವಾಗ ತಿಳ್ಕೊಂಡು ಮಾತಾಡಬೇಕು, ಇದು ಪುಣ್ಯದ ಮಹತ್ವ ಅದ. ನೆನ್ಬಿಟ್ಕೋರಿ ಮಾತ್ರ ಆಡ್ತೀವಿ, ಮಾತಿನ ಮಹತ್ವ ಇಲ್ಲ, ಆದ್ರೆ ಅದು ಮಹತ್ವ ಇಲ್ಲ. ಮಾತಿನ ಅರ್ಥ ಗೊತ್ತಾಗಬೇಕು, ಮಾತಿನ ಅರ್ಥ ಗೊತ್ತಿಲ್ಲ ಜೀವನ ಸಾ ಮತ್ತಿಲ್ಲ. ಒಂದು ಮಾತಿನಾಗ ಗುಣಸರ ಬೀಳ್ತಾವ, ಒಂದು ಮಾತಿನಾಗ ಚಪ್ಪಸರ ಬೀಳ್ತಾವ. ಮಾತೇ ಇರ್ತವೆ. ಏನೋ ಅವನಿಗೆ ಒಂದು ಕುಂಟಲ್ ಇವಾಗ ಭಂಗ ಕೊಡಲ್ಲ, ಇವಾಗ ಕುಂಟಲ್ ಇವ ನಾವು ರೊಕ್ಕ ಕೊಡಲ್ಲ. ರೊಕ್ಕ ಕೊಡೋಗಿದ್ದ ಅಂದ್ರೆ ನಾವು ಮಾತು ಖರಾಬಿದ್ದ ಅಂದ್ರೆ ಏನು ಮತ್ತಪ್ಪಾಗಲ್ಲ.
ಅದ್ರ ಮಾತೊಂದು ಛದ್ದಿದ್ದು ಅಂದ್ರೆ ಅವನಿಗೆ ಒಂದು ರೂಪಾಯಿ ಹತ್ತಲ್ಲ ಒಂದು ರೂಪಾಯಿ ಒಂದು ಕುಂಟಲ್ ಬಂಗಾರ ಮನೆಗೆ ಹೋಯ್ತಾನ. ಮಾತಿನಾಗ ಆಡ್ ತಾಕತ್ತ ಮಾತನ ಆದ್ದಮ್ಮ. ಮಾತು ಯಾವಾಗೂ ಎಲ್ಲರೂ ಭಾಳ ತೂಗಿ ಭಾಳ ಅಪರೂಪ ಭಾಳ ಸ್ವರೂಪ ಭಾಳ ಸುಂದರ ಭಾಳ ಸುಗಂಧ ಭಾಳ ಅಪರೂಪ ನೀನು ಮಾತು ನಾವು ಯಾವಾಗಲೂ ಆಡ್ತಾರೆ ಗೊಮ್ಮೆ ಬಿಟ್ಕೊಡಿ. ಹಾಂ ಮಾತಿನ ಸಂಶಯವ ಒಳಗೊಂದು ಬದ್ದೆ ಒಳಗೆ ಇಟ್ಕೊಂಡು ಹೊರಗೆ ನಾವು ಮಾತಾಡೋದ್ಬೇಕಾಗಿಲ್ಲ. ಅದು ಒಳಗೊಂದು ಮಾತಿಕ್ಕಿ ಒಳಗೆ ಮಾತಿಗೆ ಹೊರಗೆ ನಾವು ಒಪ್ಪತ್ತನೊಪ್ಪತ್ತು ಮಾತಾಡ್ತೇವೆ ಜೀವನ ಅದುವಿತ ಪಾಪೆ. ಜೀವನದೊಳಗೆ ನೀ ಪರಮಾತ್ಮ ಆತ್ಮ ನೀ ಯಾವಾಗೂ ಎಂಥ ರೂಪದವ ನೀ ಶುದ್ಧೆ ಮಾಡಬೇಕು ಶುದ್ಧೆ ಮಾಡಬೇಕು ಹಿದ್ದೆ ಮಾಡಬೇಕು. ನಾವು ಸಂಘ ಸಂಸ್ಕಾರದಲ್ಲಿ ಜೀವನದಲ್ಲಿ ನಾವು ಅಜ್ಞಾನ ಕೆಲಸ ಮಾಡ್ತೇವೆ ಆಧಾರ ಕೆಲಸ ಮಾಡ್ತೇವೆ ಇದು ಸಂಘ ಸಂಸ್ಕಾರದಲ್ಲಿ ನಮ್ಮ ತಪ್ಪು ಅದು. ಅದರೊಳಗೆ ನಾವು ಯಾವಾಗೂ 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 ಹರ ಹಾಲದೊಳಗೆ ಇದೊಂದು ಅರ್ಥಲತ್ತದ ನೆನ್ಬಿಟ್ಕೊರಿ. ಪ್ರಾಚೀನ ಕಾಲದೊಳಗೆ ತೋಲ್ ಬರ್ ಬೇಡ ಒಂದು 20 ವರ್ಷದ ಕೆಳಗೆ 20 ವರ್ಷದೊಳಗೆ ಕೆಳಗೆ ಯಾಕೆ ಕಂಡ ತಿಂತು ಬಿಟ್ಟೆ ಕಂಡ ತಿಂತಿದ್ವಿ ಥೋಡ ಮಂದಿ ಚಾಳೆ ಪಟ್ಟು ಮಂದಿ ಕಂಡ ತಿಂತಿದ್ವು ಬಾಳೆ ಪಟ್ಟು ಮಂದಿ ಕಂಡ ತಿಂತಿಲ್ಲ ಕರೆಸ್ಕೊಳ್ಳೋದು. ಹಾಂ ಶಾಸ್ತ್ರ ಹೇಳ್ತದಕ್ಕೆ ದೊಡ್ಡರು ಹೇಳ್ತಾ ಹಿರಿಗಳು ಹೇಳ್ತಾವಕ್ಕೆ ಯಾವ ಮನುಷ್ಯ ಕಂಡ ತಿಂತು ನಾವು ಪ್ರಾಣಿ ಇರಲಿ ಪ್ರಾಣಿ ಅಂದ್ರೆ ರಾಕ್ಷಸ ಇರಲಿ ಯಾವ ಮನುಷ್ಯ ಕಂಡ ತಿಂಬಲೋ ದೇವ್ರ ಸಮಾನ ದೇವಮಾನವ ದಾನವ ಇಲ್ಲಿ ಹೆಸರು ಡೇಟ್ ಬಂದವ್ರಿ ನಂಬಿಟ್ಕೊಳ್ಳಿ. ದೇವಮಾನವ ಮಾನವ ರಾಕ್ಷಿ ಅಂತಲೂ ದೇವ್ ಅದು ಮಾತು ಬೇರೆ ರಾಕ್ಷಿ ಅಂದ್ರೆ ಮನುಷ್ಯ ಬರ್ತಿಲ್ಲ ಅದು ದಾನವ ಅಂದ್ರೆ ರಾಕ್ಷಸ ತಪ್ಪು ಅವ್ರಿ ಅದ್ರೆ ಅವ ಅದರ ಮನುಷ್ಯ ತತ್ವ ಇದ್ದಪ್ಲೆ ದಾನವ ಅಂದ್ರೆ ರಾಕ್ಷಸ ಅವ ಒಂದು ಮನುಷ್ಯದನ್ನು ಹುಟ್ಟಿ ಪಾಪುಣ್ಯ ಮಾಡಿ ಜೀವನದೊಳಗೆ ಅದನ್ನು ಹೆಚ್ಚಾಗಿ ಮಾಡೋದು ದಾನವ ಅಂತ ಅವನಿಗೆ. ಆದರೆ ಈ ಲೋಕದೊಳಗೆ ಭಾಗಿಯಾಗಿದ್ದೀವಿ ಇವತ್ತು 10 ವರ್ಷ ಹಿಡಿದಿದ್ದಂತಂಗೆ ಖಂಡ ಇಟ್ಕರಿ ಆಗೈತೆ ನಮಗೆಲ್ಲರು ಖಂಡ ತಿಂಬಂತೀ ಮನುಷ್ಯ ಇಲ್ಲ ಅಂತ ಹೇಳಿದ್ರೆ ಹರೆ ವ್ಯಕ್ತಿ ಖಂಡ ಬೇಕು ಹರೆ ವ್ಯಕ್ತಿ ಖಂಡ ಬೇಕು ಹಾಗೆ ಖಂಡದಲ್ಲಿ ವ್ಯಕ್ತಿ ಇಲ್ಲ ಖಂಡ ತಿಂತದ ಪ್ರಾಣಿ ತಿಂತು. ನಮ್ಮ ಮನುಷ್ಯತೆನೋ ಪ್ರಾಣಿ ಇದ್ದೇವೆ ನಮ್ಮ ಮನುಷ್ಯತೆ ಮಾನವ ಇದ್ದೇವೆ ಮಾನವ ಬಿಟ್ಟು ಬಂದೇವು ಕರೆ ನಮ್ಮ ಸಂಘಿಲ್ದ ನಾವು ಪ್ರಾಣಿಯಾಗಿದ್ದೀವಿ ದಾನವಾಗಿದ್ದೀವಿ ದ್ರಾಕ್ಷಿ ಪುಣ್ಯ ಬುದ್ಧಿ ನಮ್ಗೆ ತಿಳಿಯ ನೋಡೋದು ಪಾಪೆ ಗೊತ್ತಲ್ಲದು ಬರೀ. ಇವತ್ತು ಒಂದು ಉದ್ದಾರ ಹೇಳಬೇಕಾದ್ರೆ ಇವತ್ತು ನೋಡ್ಬೇಕಾದ್ರೆ ಇಲ್ಲಿ ಎಲ್ಲಿಯೂ ಪಾಪನಸ್ ಹೊಡಿತು ಬರೀ ಇವತ್ತು ಬಿದರ ಏರಿಯಾಕ ಪಾಪನಸ್ ಹೊಡಿ ಸರ್ವಶ್ರೇಷ್ಠ ಮಾಡಿದ ಭಕ್ತಿಗೆ ಆ ತತ್ಕಲ ಶಕ್ತಿ ಕೊಡುವಂಥ ವಸ್ತು ಶುದ್ಧ ಆಗೋದು ಸಿದ್ಧ ಆಗೋದು ಇದು ಒಂದು ಪಾಪನಸ್ ಒಂದು ಸರ್ವಶ್ರೇಷ್ಠ. ಹಾಂ ಆದರೆ ಇವತ್ತು ನೋಡಿರಿ ಬೆಳಕಳಿ ಎಲ್ಲ ಮುಂದೆ ಗುಡಿ ನೋಡ್ತೇವೆ ಇಲ್ಲೂ ಗುರುವಾರ ಶುಕ್ರವಾರ ನೋಡಬೇಕು ಮಂಗಳದಲ್ಲಿ ಕಾಲಿಕ್ಕೆಲ್ಲ ಜಾಗ ಸಿಗಲ್ಲ ಇವ್ರು ಭಕ್ತಿ ಇಲ್ಲ ಖಂಡತಿಲ್ಲ ಎಲ್ಲೆಲ್ಲಿ ದೇವ್ರ ಗುಡಿ ಅವ ಎಲ್ಲಿ ಖಂಡ ಮಾಡೋ ಆ ಜಾಗದಾಗ ನಾಯಿಗಿಂತ ಪತ್ರಾಗೆ ಬಂದಿ ನಾಯಿಗೆ ನಾಯಿಗೆ ದಿಕ್ಕಿಲ್ಲ ಅಲ್ಲಿ ನಾಯಿ ಇಲ್ಲ ಬಳಿಕಂದ್ರೆ ನಾಯಿಗೆ ಜೊತೆಗೆ ಅಂದ್ರೆ ನಮ್ಮ ಪಾಪ ಹೆಚ್ಚಾಗಿದೆ ನೋಡಿ ಪುಣ್ಯ ಅಂದ್ಬಿಟ್ಟು ನೀವು ದೇವ್ರ ಗುಡಿಯಾಗ ಕೊಯ್ಲೆ ತೊಗೊಂಡ್ರಲ್ಲ ಇದು ಪುಣ್ಯ ಇಲ್ಲ ಇದು ಪಾಪ ಅದ. ನಿಮ್ಮ ಮನೆ ಹೋಳಿಗೆ ಮಾಡಿ ಶೀರ ಮಾಡಿ ನಿಮ್ಮ ಮನೆಗೆ ಉಳ್ಳಾಗ ಬಂದ್ರೆ ಯಾರು ಕೇಳ್ರಿ ಇಲ್ಲಿ ಮಾದೇ ಗುಡಿ ಮೇಲೆ ನಾಳೆಗೆ ಮಾದೇ ಗುಡಿ ನಮ್ಮೂರಾಗಲ್ಲ ಒಂದು 5 ಕಿಲೋ ಅಕ್ಕಿ ಹಾಕ್ರಿ ಒಂದು 5 ಕ್ವಿಂಟಲ್ ಅವನು ಒಂದು 1.5 ಅಡಿ ಅಕ್ಕಿ ಹಾಕ್ರಿ ಯಾರು ಉಳ್ಳ ಬರ್ತಾನೆ ನೋಡ್ರಿ ಅದು ಅದೇ ಮಾದೇ ಗುಡಿಗಳು ನಾಲ್ಕು ತಗರಕ್ಕೊಯ್ರಿ ನೀವು ಅಡುಗೆ ಮಾಡಿದ್ರೆ ಎಲ್ಲಿ ಇರ್ತಿರ್ಬೇಕಂದ್ರೆ ಮಾಡಿದವ್ರೆ ತಿಂಬರವ್ರಿ ಇದು ಪ್ರಾಣಿ ಆಗಿದ್ರಿ ನೀವು ಬಿಟ್ಕೊಡ್ರಿ ಕೇಳ್ತಿರಲ್ಲ ಪ್ರಾಣಿ ಅರ್ಥಾತ ಪ್ರಾಣಿ ಅಂತಾರೆ ಅನ್ನ ತಿಂಬಲ್ದು ಅದು ಒಬ್ರಿ ಒಬ್ರು ಹೊಡೆದಾಗ ತಿಂತಾವ ಹುಲಿ ಇರ್ತಾವ ಹುಲಿ ಅಂದ್ವಿ ಹುಲಿ ತಿಂಬಲ್ದು ಹುಲಿ ಅಂದ್ವಿ ಖಂಡ ತಿಂತದೆ ಏಟು ಉಪವಾಸ ಇದ್ರೂ ಖಂಡ ತಿಂತಾರೆ ಹುಲಿ ಎಂದ್ವಿ ಹುಲಿ ತಿಲ್ಲ ಸಾಧ್ಯ ಹಂಗೆ ನಾವೇನಾಗಿದ್ರೆ ನಮ್ಮ ನಮ್ಮ ಸ್ವರೂಪ ನಮ್ಮ ಪ್ರಾಣಿ ಸ್ವರೂಪ ಆಗ್ಯದ ನಾವು ಮನುಷ್ಯನ ತತ್ವ ಇಲ್ಲೇ ಇಲ್ಲ ದೇವರು ಯಾರು ದೇವ್ರು ಹಚ್ಚಿದ್ಯೋ ಎಲ್ಲಿ ಹಚ್ಚಿದ ದೇವರು ಯಾವ ದೇವ್ರು ಹಚ್ಚಿದ್ಯೋ ಎಲ್ಲಿ ಹಚ್ಚಿದ್ರು ಯಾವ ಗುರು ಹಚ್ಚಿದ್ರು ಯಾವ ಶಿಷ್ಯ ಹಚ್ಚಿದ್ರು ಯಾವ ತಾಯಿ ಹಚ್ಚಿದ್ಯೋ ಯಾವ ತಂಗಿ ಹಚ್ಚಿದ್ರು ಯಾಕೆ ಹಚ್ಚಿದ್ರು ಇಷ್ಟು ಭಯಂಕರ ಮಾತಾಡ್ತಾವೆ ಲೆಕ್ಕ ಲೆಕ್ಕಲ್ಲಿ ಮಾತಾಡ್ತೇವೆ ನೋಡಿ ಇವತ್ತಿನ ಇವತ್ತಿನ ಫ್ಯೂಚರ್ದಾಗ ನೋಡಿ ಸೋಚ್ ಮಾಡಿರಿ ನಮ್ಮ ಎಲ್ಲರೂ ನ್ಯಾಯ ಯಾರು ನ್ಯಾಯ ಇಲ್ಲ ಎಲ್ಲಿ ನ್ಯಾಯ ಆಯ್ತದ ರೀ ಸೆಳೆದು ಬಂದ ಪಾಲ್ಟಿ 4 ಬಾಟ್ಲ್ ಅವರು 4 ಬಾಟ್ಲ್ ಇವ್ರು 4 ಬಿಟ್ಟು ಹೋಯ್ತವ ಅಲ್ಲಿ ಸರಿ ಕೊಡ್ಕೊಂಡ್ರೆ ನ್ಯಾಯ ಆಯ್ತದ ನ್ಯಾಯ ಸರಿ ಕೊಡ್ಕೊಂಡು ನ್ಯಾಯ ಆಯ್ತು ಆ ಸರಿ ನ್ಯಾಯ ಆಯಿತು ಅದೇ ಮಾತು ಬಂದು ಅದೇ ಅದೇ ಫಾಲೋ ಆಯ್ತು ಅರ್ಥ ಆಯ್ತು. ಇವತ್ತು ಈ ಮಾತೇ ಕೇಳ್ತೀನಿ ಅಂದ್ರೆ ಋಣ ಬಗ್ಗೆದಾಗ ಇವು ಯಾಕೆ ನಮ್ಗೆ ದಾರಿ ತಪ್ಪಿದ್ದೀವಿ ದಾರಿ ತಪ್ಪಿ ತಿಳಿಸ್ಲಾಕೆ ನಮ್ಮ ಜೀವನ ಇಟ್ಟು ದುಃಖ ಪಡ್ತದ ನಮ್ಗೆ ಈಗ ಜನ್ಮದ ಅಸರು ಆಗಲ್ಲ ಪುಣ್ಯ ಬಲ ಅದ ಆದರೆ ಈ ಅಸರ ಮುಂದಾಗೋದು ಗ್ಯಾರಂಟಿ. ನಾವು ತೊತ್ತಾಗಿ ಹುಡ್ತೇವೆ ನೌಕರಿ ಮಾಡಿ ತಿಂತೇವೆ ಕಚ್ರಾಗಿ ಹುಳಿನೇ ಆಯ್ತೇವೆ ಹಚ್ಚ ನಾವು ಎಂದೋ ಒಂದು ಪಂಚಾಮೃತ ಕುಡಿದ ಅವಗಲೇವಿ ನಾವು ಎಂದೋ ಒಳ್ಳೆ ಮಾತು ಹೇಳೋರು ಇಲ್ಲೇವಿ ಸುಖ ಜೀವನ ಆಗಲ್ಲ ಬೇಚನ್ ಬೇಚನು ಒಂದು ದುಃಖ ಭೋಗಿಸೋದು ಇವೆಲ್ಲ ಜೀವನದಾಗ ನಾವು ಭೋಗಿಸ್ತೇವೆ ಅಲ್ಲಿ ನೆಂಬಿಟ್ಕೊಳ್ಳೋರು ಮಾನವ ಜನ್ಮ ಸಿಗ್ತೀವಿ ಅಂತ ನಾವು ಜೀವನದಾಗ ಕಷ್ಟ ಭೋಗಿಸ್ತೇವೆ. ಈಗಿನ ಬೆಲೆ ಅದು ಭಾಳ ಸೋಚ ಮಾಡಿ ಋಣ ಮುಕ್ತ ಆಗಲಿ ಋಣ ಮಾಡಿದಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ.
ಯಾರು ಬಾಕಿ ಮಾಡ್ಕೊಳ್ಕೋಬೇಡ್ರಿ, ಯಾರು ದ್ರ ಕೊಳ್ಕೋಬೇಡ್ರಿ, ಎಷ್ಟು ತಿಳಿಯಿತು ಅಷ್ಟು ನಡ್ರಿ, ಎಷ್ಟು ತಿಳಿಯಿತು ಆಟ ಮಾಡ್ರಿ. ಜೀವನ ಹಿಂಗದ, ಭಾಳ ಚದ ಜೀವನದ. ಋಣಮುಕ್ತ ತಾತ ಇವತ್ತಿನ ಸಮಯದೊಳಗೆ ನಿಮ್ಗೆ ಯಾರು ಹತ್ತು ರೂಪಾಯಿ ಕೊಟ್ಟರು ನಿಮ್ಗೆ ಯಾರು ಬಿಡಲ್ಲ, ಯಾರು ಹತ್ತು ರೂಪಾಯಿ ಕೊಟ್ಟರು ನಿಮ್ಗೆ ಹತ್ತು ರೂಪಾಯಿ ಯಾರು ಬಿಡಲ್ಲ. ಬಡ್ಡಿ ಬಡ್ಡಿ ಚಕ್ರ ಬಿಡಿ ತೊಗೊತಾರೋ ಪೈಂಟ್ ಓಕೆ. ಅದ ಬಳಿಕ ನಾವು ಮಾಡಿದ ಪಾಪದ ಕರ್ಮ ಫಲದ, ನಾ ಮಾಡಿ ರೊಕ್ಕ ಕೊಟ್ಟಿನ ಬಿಡೋಣ ನಮ್ಗೆ ನಮ್ಮ ಕರ್ಮ ಯಾಕೆ ಬಿಡ್ತಾನ್ರಿ? ನಾವು ರೊಕ್ಕ ಕೊಟ್ಟಿನ ಬಿಡೋಣ ಬಡ್ಡಿ ಬಡ್ಡಿ ಚಕ್ರ ಬಿಡಿ ತೊಗೊಂಡ್ರೆ ನಾವು ಮಾಡಿದ ಕರ್ಮ ಯಾಕೆ ಬಿಡ್ತಾನವ? ಅನ್ನ ಹಾಕೋದನವ, ನೀರು ಹಾಕೋದನವ, ನೀರು ಫ್ರೀ ಕೊಟ್ಟ, ನೀರು ಗಾಳಿ ಫ್ರೀ ಕೊಟ್ಟನ, ಜೀವನ ಫ್ರೀ ಕೊಟ್ಟನ, ಎಲ್ಲ ಫ್ರೀ ಕೊಡ್ ಅವ ಯಾಕೆ ಫ್ರೀ ಕೊಡ್ತಾನವ? ನಾವೇ ಇಲ್ಲಿ ಫ್ರೀ ಮಂದಿ ಕೊಡೋದು, ನಮಗೆ ಯಾಕೆ ಫ್ರೀ ಕೊಡ್ಬೇಕಪ್ಪ? ಕೊಡಲ್ಲವ, ಯಾಕೆ ಕೊಡ್ತಾನೆ? ಕೊಡಲ್ಲ. ನಾವು ಈಗಿನ ಬಿಲ್ಲದೆ ಭಾಳ ಸುತ್ತ ಸಿದ್ಧಾಗಿ ಚಂದಾಗಿ, ಯಾರು ಆನೆ ಕಂಬಲ, ಯಾರು ಎತ್ತಕ್ಕೆ ಹೋಗಲ್ಲ. ಪುಣ್ಯ ಪಾಪ ಪುಣ್ಯ ನಾವು ದಾನ ಧರ್ಮ ಮಾಡ್ಕೊತ ನಾವು ಯಾವಾಗ ಹೋಯ್ತೇವೋ ನಮ್ಮ ಜನ್ಮ ಸುದ್ದ ಸಿದ್ಧ ಆಯ್ತದ, ಜನ್ಮ ಸಾರ್ಥಕ ಆಯ್ತದ. ನೆನ್ಪಿಟ್ಕೊಳ್ಳೋರೆ, ಪ್ರಾಚೀನ ಕಾಲದಾಗ ನಮ್ಮ ಎಲ್ಲರ ಮನೆಯೊಳಗೆ, ಇವತ್ತು ನಾ ಪ್ರವಚನ ಹೈ ಹೇಳಿದ್ರೆ ಸಿಂಪಲ್ ಹೇಳಿದ್ರಿ, ಪ್ರಾಚೀನ ಕಾಲದಾಗ ನಮ್ಮ ಎಲ್ಲರ ಮನೆಯೊಳಗೆ ಹತ್ರ ಹತ್ರ ಅವರ್ ಹೇಗೆ ಎದ್ದು ರೊಟ್ಟಿ ಮಾಡ್ತಿದ್ರು, ರೊಟ್ಟಿ ಮಾಡಿ ಫಸ್ಟ್ ರೊಟ್ಟಿ ಮಾಡಿ ದಾನ ಕೊಡ್ಬೇಕಂತ ಇತ್ತಿದ್ರು. ಯಾರ್ಯಾಗುಳ್ಳ ದಾನ ಕೊಡ್ಬೇಕು ಅವರೊಳಗೆ ಭಾವನೆ ಇದ್ದಂಗೆ ಹೇಳಿದ್ರೆ, ಫಸ್ಟ್ ಮಾಡಿ ರೊಟ್ಟಿ ದಾನ ಕೊಡ್ಬೇಕಂದ್ರು ಅವಳಗ್ ಭಾವನೆ ಇತ್ತು. ಇಟ್ರಿ ಯಾವ್ರ ಬಂದರು ಒಂದು ರಾತ್ರಿ ಒಂದು ರೊಟ್ಟಿ ಇತ್ತು ಪಲ್ಯ ದಾನ ಕೊಡ್ತಿದ್ವಿ ಅವರು. ಆದ್ರೆ ಇವತ್ತು ದಾನ ಒಯ್ಯಂತ ಕೊಡ ನಮ್ಮ ಕೊಡಲ ರೆಡಿ ಇಲ್ಲ, ಒಯ್ಯಂತರ ಆವಾಗಂತ ಕೊಡುವಂತರ ಯಾರಿಲ್ಲ. ಇವತ್ತು ನಾವು ದಾನ ಅನ್ನೋದು ಮಾತೇ ಇಲ್ಲ. ದಾನ ನೋಡ್ಕೆ ಪುಕ್ಷಟಿ ಮಾಡದ, ಪುಕ್ಷಟಿ ಮಾಡ್ತೀವಿ, ಪುಕ್ಷಟಿ ಕೊಡ್ತೀವಿ. ಪುಕ್ಷಟಿ ಯಾರಿಗೂ ಮಾಡಿಲ್ಲಪ್ಪ, ಮಾತಾಡ್ಬೇಡ, ಮಾತಾಡ್ ಕೊಡ್ಲಕ್ಕೆ ಹೋಗ್ಬೇಡ. ದಾನ ಮಾಡು, ಧರ್ಮ ಮಾಡು, ಜೀವನದಲ್ಲಿ ಒಂದು ಕಡೆ ಬರ್ತದೆ ಜೀವನದಾಗ. ನಾವು ಜೀವನ ಭಾಗಿಯಾಗಿದ್ದೇವೆ. ದಿನ ಎಷ್ಟು ಎಷ್ಟು ನಮ್ಮ ಕೈ ಎಷ್ಟು ಒಂದು ರೊಟ್ಟಿ ಹಾಕಲ್ಲ, ಇಷ್ಟು ಅನ್ನ ಹಾಕಲ್ಲ, ಬ್ಯಾಳೆ ಹಾಕಲ್ಲ, ದಾನ ಕೊಡು. ಯಾರ ಕೇಳಕ್ಕೆ ಬಂದಲ್ಲ ವಾಪಸ್ ಕಳಿಸ್ಬೇಡ್ರಿ, ಕೊಡ್ರಿ ಕಂಪಲ್ಸರಿ ದಾನ ಕೊಡು. ಬ್ಯಾಳೆ ನಿಮ್ಮ ಬ್ಯಾಳೆ ಒಯ್ಲು ಉಂಡ್ಲಿ ಚಲ್ಯಾಕ್ಲಿ, ಅಯ್ಯ ಇವೇ ಮಾಡ್ಯವ ಗಮತೆ ಮಾಡ್ಯವ ಅಂತ ಚಲ್ಯಾಕಲ್ಲ ಚಲ್ಯಾಕ್ಲಿ. ಬಟ್ ನಿಮ್ಮ ಕೈಲಿ ಬ್ಯಾಳೆ ಇಟ್ರೆ ಕೊಡ್ರಿ. ಲಾಸ್ಟ್ ನಿಮ್ಗೆ ಏನಾಗಿಲ್ಲ, ಚಾಯ್ರೆ ಕುಡಿಸಿ ಕುಡಿಸಿ. ನಿಮ್ಮ ಮನೆ ಒಂದು ಇಬ್ಬರು ಚಾಯ್ ಕೊಂಡು ಹೋಗ್ರಿ ಕಂಪಲ್ಸರಿ. ನಿಮ್ಮ ಮನೆ ಕಟ್ಟಕ್ಕೆ ಹೋಗ್ಬೋದು, ನಮ್ಮ ಮನೆ ಚಾಯ್ ಕೊಂಡು ಹೋಗ್ಬೇಕವ ಕಂಪಲ್ಸರಿ. ಅದು ನಮ್ಮ ಜೀವನ ಸ್ವಲ್ಪ ನಮ್ಮ ಮನೆಗೆ ಇಟ್ರೆ ಸ್ವಲ್ಪ ಸಾರ್ಥಕ ಅದ. ಟೋಟಲ್ ನಮ್ಮ ಮನೆ ದಾನನೇ ಆಗಲ್ಲಂದ್ರೆ ಅದು ಅದು ಮಾತೇ ಇಲ್ಲ. ನಮ್ಮ ಜನ್ಮನೇ ಸಾರ್ಥಕ ಇಲ್ಲ, ಜನ್ಮ ಶುದ್ಧ ಇಲ್ಲ, ನಮ್ಮ ಕರ್ಮ ಶುದ್ಧ ಆಗಲ್ಲ. ಕರ್ಮ ಶುದ್ಧ ಆಯ್ತು ನಮ್ಮ ಜೀವನದಲ್ಲಿ, ನಮ್ಮ ವಾಣಿ ಶುದ್ಧ ಆಯ್ತದ, ಭಾವ ಶುದ್ಧ ಆಯ್ತದ, ಅಲ್ಲಿ ಭಾಳಷ್ಟು ಶುದ್ಧ ಆಗದ. ಆದ್ರೆ ನಮ್ಗೆ ನಾವು ಮಾಡಿದ ಪಾಪದ ನಾವು ಆ ಋಣನ ಹಂಚೋಡಿದ್ವಿ ಅಂದ್ರೆ ಜೀವನದೊಳಗೆ ಭಾಳ ಮುಷ್ಕಿಲ್ ಮಾಡ್ತದ. ನೆನ್ ಬಿಟ್ಕೊಡ್ರಿ ಕೇಳಿದ್ರೆ ಸೂಜಿ ಪಡಲ್ತಿ ಪತ್ರ ಬಂದು ಹಾಲು ಹಿಡ್ದು ಕನೂಕು ಹಾಲು ಹಿಡ್ಕೊಂಬರ್ತೀವಿ. ಪಾಸ್ ಲೀಟ್ರ್ ನಿಲ್ತಂದ್ರೆ 3 ಲೀಟ್ರ್ ನೀರು ಕಳಿಸ್ತೇವೆ. ಅವ್ರಾಗ 5 ಲೀಟ್ರ್ ಹಾಲಿನ 3 ಲೀಟ್ರ್ ನೀರು. ಹಾಂ, ಏನು ಸಂಸಾರ ಆಸೆಗೆ ಎಲ್ಲರೂ ಮಾಡೋಕ್ಕಾಗ್ತದೆ, ನಾವು ನೀವು ಮಾಡೋಕ್ಕೆ ಎಲ್ಲರೂ ಮಾಡೋಕ್ಕಾಗ್ತದೆ. ಅದನ್ನು ನೀರು ಕಳಿಸ್ತಿಲ್ಲ, ಅದು ನಮ್ಮ ಜೀವನ ನಮ್ಮಲ್ಲಿ ಋಣ ಮಾಡ್ಕೊಂಡೇವೆ. ನೋಡೋ ಯಾವ ಇಲ್ಲ, ನಮ್ಗೆ ಹೇಳೋ ಯಾವ ಇಲ್ಲ, ನಮ್ಮ ಕಿತಾದ ಬಡ್ದು ನಮ್ಗೆ ಇಷ್ಟೇ ಬಿತ್ತದು. ಆದರೆ ಯಾನು 3 ಲೀಟ್ರ್ ನೀರು ಕಳಿಸ್ತಿಲ್ಲ, ಅದ್ರಾಗ 1 ಗ್ಲಾಸ್ ಚಾಯ್ ಮಂದಿ ಕುಡಿಸಿ ಇದು ಮಾಡ್ತದೆ. ನೆನ್ಬಿಟ್ಕೊಳ್ಳಿ, ಇದು ಭಗವಂತನ ನೆಡಿಗೆದು. ಇದು ನಾನು ಕಾರ್ಯ ಮಾಡ್ತೇವಲ್ಲ, ನಮ್ಮ ಅಪ್ಪನ ಯಾನ್ ಇಲ್ಲ, ಅವಾಗ ಕೊಟ್ಟಿನ ಮಾಡ್ತೀವಿ. ನೀರಿಟ್ಟು 3 ಲೀಟ್ರ್ ನೀರು ಕಳಿಸಿದಾವಲ್ಲ, ಅದ್ರಾಗ 1 ಚಾಯ್ 1 ಕಪ್ ಚಾಯ್ ಕುಡಿಸಿ. ಸ್ವಲ್ಪ ನೀವು ಆಸರಿ ಆಯ್ತದ, ಹ್ಯಾಂಗೆ ಮಳೆ ಬೀಳೋ ಟೈಮ್ನಾಗ ಛತ್ರಿ ಇತ್ತು ಅಂದ್ರೆ ಹ್ಯಾಂಗೆ ಆಸರಿ ಆಯ್ತಲ್ಲ, ಹಂಗೆ ನಮ್ಮ ಕರ್ಮ ಮತ್ತು ಆಸರಿ ಆಯ್ತು. ನಾವು ಈ ಕುಣಿಗೇರಿಗೆ ಜಗದಾಗ ಎಲ್ಲಕ್ಕಿಂತ ಕುಣಿಗೇರಿ ಈ ಕುಣಿಗೇರಿ ಮುಂದೆ ಈ ಜಗದಾಗ ಯಾವ ಕುಣಿಗೇರಿ ಇಲ್ಲ, ಇದು ಅಂಥ ಕುಣಿಗೇರಿ ಹೇಳ್ತೀರ ಬರೀ. ಎಲ್ಲರ ಜಗದಾಗ ಒಂದು ಕೈ ಸತ್ತರು ಒಂದು ಹುಳು ಬಂದವ ನಿಮ್ಗೆ ಉದಯಕ್ಕೆ ಮತ್ತೆ ಅದು ಮತ್ತೆ ಬತ್ತಂದಿಲ್ಲ. ಆದರೆ ಇದು ದಿನಾಲೂ ಸಾಯವರೂ ಸುರಿಯಾಗಿ ಹುಟ್ಟಿನ ಸುರಿಯಾಗಿ ಅದು ಸಾಯ್ತನ ಹಾಕ್ಬೇಕು. ಈ ಕುಣಿ ಇಂಥ ಕುಣಿ ಜಗದಾಗ ಇದ್ರೆ ಈ ಕುಣಿ ಮುಂದೆ ಜಗದಾಗ ಯಾವ ಕುಣಿ ಇಲ್ಲ, ಅಂಥ ಕುಣಿ ಇದೆ. ಇದು ಅಂಥ ಕುಣಿ ಇದೆ, ಈ ಕುಣಿಯಾಗ ಏಟು ಹಾಕಿದ್ರೆ ಹಾಕ್ಬೇಕು. ಒಲ್ಲಾದಿಲ್ಲ ಹೋಗಿ ಬೇಕಂದಿಲ್ಲ, ಬೇಕೇ ಅಂದ್ರೆ ಒಲ್ಲಾದಿಲ್ಲ ಸಾಕಂದಿಲ್ಲ. ಇದು ಕುಣಿ ಮುಂದೆ ಜಗದಾಗ ಯಾವ ಕುಣಿ ಇಲ್ಲ, ಅಂಥ ಕುಣಿ ನಂಬಲ್ಲದ. ಅದರ ಸ್ವಲ್ಪ ನಾವು ಈ ಮಾಡುವ ಕ್ರಮದ ನಾವು 1 ರೂಪಾಯಿದಾಗ ಒಂದು ಚಾಣೆ ನಾವು ದಾನ ಮಾಡ್ರಿ. ಮಾಡುವ ರೊಟ್ಟಿದೊಳಗೆ ಒಂದು 4 ರೊಟ್ಟಿದಾಗ ಅರ್ಧ ರೊಟ್ಟಿ ದಾನ ಕೊಡ್ರಿ. ನಾವು ದಾನದೊಳಗೆ ಸ್ವಲ್ಪ ಇತ್ತು ನಮ್ಮ ಕೈಗೊಳಂದ್ರೆ ನೀವು ಮನಸ್ಸಿನ ಕುಲಕ್ ಮಾಡಬೇಡ್ರಿ, ಪ್ರಾಣಿ ಮಾಡಿ ಯಾವ ದಿಕ್ಕಿಲ್ಲ ಅವನಿಗೆ ಕೊಡ್ರಿ. ನಾವು ದಾನ ಮಾಡೋ ಭಾಳ ಮಹತ್ವ, ದಾನ ಕೊಡಬೇಕು, ದಾನದ ಭಾಳ ಮಹತ್ವ ಅದ. ನಾವು ನಿಂದ ಮಾಡಿದ ಪುಣ್ಯ ಒಂದು ತಿಂಗಳು ಕಮಿಸ್ತೇವೆ ರೀ, ಒಂದು ತಿಂಗಳು ಕಮಿಸಿದ್ದು ಇಂಥ ಗುಂಪಾಗಲಿ ಮಠ ಆಗಲಿ ಎಲ್ಲಿ ಹಾಕಲ್ಲ, ಅಲ್ಲಿ ಒಂದು 4 ಅಡಿ ಹಾಕಿ 2 ಅಡಿ ಹಾಕಿ ಮಂದಿಗೆ ಊಟ ಮಾಡಿಸಿ, ಅದು ಪುಣ್ಯ. ಒಂದು ತಿಂಗಳ ಮಾಡಿದ್ದು 2 ತಿಂಗಳ ಮಾಡಿದ್ದು ಪುಣ್ಯ, ಅದು ಕರ್ಮ ಸ್ವಲ್ಪ ಇಲ್ಲಿ ಲೆವೆಲ್ ಆಯ್ತದ.
ಒಂದು ನಾಯಿ ತಿಂತದ, ಒಂದು ಇಚ್ಚ ತಿಂತದ, ಒಂದು ಇರು ತಿಂತೋಯ್ತದ, ಯಾವುದೋ ಪ್ರಾಣಿ ತಿಂತದ, ಯಾವುದೋ ಪಕ್ಷಿ ತಿಂತದ, ಯಾವುದೋ ಆತ್ಮ ಒಂದ್ಸಲ ತೃಪ್ತಿ ಆದ ಸಾಕು ನಮ್ಮ ಜೀವನದಾಗ ನಾವು ಮಾಡಿದ ಪಾಪ ಅಲ್ಲಿ ಲೇವಲ್ ಇರ್ತದೆ. ನಮ್ಮ ಜೀವನದಾಗ ನಾವು ಪುಣ್ಯ ಮಾಡಬೇಕು, ನಮ್ಮ ಕರ್ಮ ನಮ್ಮ ಋಣಕ್ಕೊಂದು ಚೇಂಜ್ ಮಾಡ್ಬೇಕಾದ್ರೆ ಪುಣ್ಯ ಮಾಡ್ಬೇಕು ಅಷ್ಟೇ. ಹೇಳ್ತಿರಲಿಲ್ಲ ನಾವು ಮಾಡಿದ ಕರ್ಮಕ್ಕೆ ನಾವು ಮಾಡಿದ ಋಣಕ್ಕೆ ನಿವಾರಣೆ ಆಗ್ಬೇಕಾದ್ರೆ ನಾವು ಪುಣ್ಯ ಮಾಡಬೇಕು. ಪುಣ್ಯ ಮಾಡ್ಬೇಕಂದ್ರೆ ದಾನ ಮಾಡಬೇಕು. ಎಷ್ಟು ದಾನ ಮಾಡ್ಬೇಕು 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 ಮಾಡ್ಬೇಕಂದ್ರೆ ಇಲ್ಲಿ ಮಾಡ್ದವನ್ನ ಹಂಗೆ ತಂದು ಕೊಡ್ಬೇಡ್ರಿ. ನಿಮಗೆ ಎಲ್ಲಿ ಆಯ್ತೋ ಅಲ್ಲಿ ಎಲ್ಲಿ ಯಾವ ರೂಪದನ್ನು ದಾನ ಮಾಡಬೇಕೋ ಆ ರೂಪದ ಮಾಡಬೇಕು. ಪ್ರಾಣಿ ಮಾಡ್ಬೋದು, ಪಕ್ಷಿ ಮಾಡ್ಬೋದು, ನೀವು ಗಾಗಿ ಗಾಗಿ ಹಾಕ್ರಿ, ಗುಬ್ಬಿ ಹಾಕ್ರಿ, ಒಂದು ಯಾವನಿಗೆ ಭೀ ನೀವು ಯಾವ ರೂಪದ ದಾನ ಕೊಡ್ಬೇಕೋ ಆ ರೂಪದಾಗ ನೀವು ಕೊಟ್ಟಿನ ದಾನ ಮತ್ತೆ ಯಾರಿಗೆ ಕುಣಾಗ್ಬಿಡು. ದಾನ ಹಿಂಗೆ ಕೊಡ್ರಿ, ನೀವು ಕೊಟ್ಟಿನ ದಾನ ಯಾರಿಗೆ ಗೊತ್ತಾಗ್ಬಿಡು. ಹಂಗೆ ಕೊಡ್ರಿ, ನಾ ಇವತ್ತು ನಾ ಕಾಗಿ ಒಂದು ರೊಟ್ಟಿ ಹಾಕದ, ಅದ್ ರೊಟ್ಟಿ ಹಾಕದ ಇವು ಹೇಳ್ಬಾರ್ದು. ಅದು ಮತ್ತಪ್ಪಿಲ್ಲ ಉಳಿಲಿ. ಋಣ ಬಗ್ಗೆ ಮಾತಾಡ್ತ ಋಣ ಭಕ್ತಿ ಜೀವ ಜೀವನ ಹಿಂಗದ. ಅಸಲಿಗೆ ನಮ್ಮ ಪ್ರಾಚೀನ ಕಾಲದ ನಮ್ಮ ಹಿರಿಗಳು ಮಾಡ್ಕೊಂಬಿಡ್ತಿದ್ರು. ಫಸ್ಟ್ ರೊಟ್ಟಿ ಮಾಡಿದ್ದು ಒಳಗೆ ಬೆಲ್ಲ ಹಾಕಿ ಸರಿ ರೊಟ್ಟಿ ಮಾಡ್ತಿದ್ದು. ಫಸ್ಟ್ ರೊಟ್ಟಿ ಮಾಡಿದ ಟೈಮೊಳಗೆ ಒಳಗೆ ಹಿಟ್ಟಿನಾಗ ಬೆಲ್ಲ ಹಾಕಿ ಸರಿ ರೊಟ್ಟಿ ಮಾಡ್ತಿದ್ದು. ನಾಲ್ಕು ತುಕುಡಿ ಮಾಡಿ ಒಂದು ತುಕುಡಿ ನಾಯಿಗೆ, ಒಂದು ತುಕುಡಿ ಆಕಳಿಗೆ, ಒಂದು ತುಕುಡಿ ಕಾಗಿಗೆ, ಒಂದು ತುಕುಡಿ ಕಿರುಗಳು ಹಾಕ್ತಿದ್ರು. ಇವೆಲ್ಲ ಪಿತೃ ಬಂಧು ಬಾಂಧವ ನಾವೆಲ್ಲ ಎಲ್ಲ ಇವೆಲ್ಲ ಶಾಂತಾಗಿ ತಿಳ್ಕೊಂಡು ಇದು ಮಾಡ್ತಿದ್ದು. ಯಾವಾರ ಜಂಗಮ ಜ್ಯೋತಿ ಯಾರಾಗನೋ ಅವನಿಗೆ ಅರ್ಧ ರೊಟ್ಟಿ ಕೊಟ್ಟು ಪಲ್ಯ ಕೊಟ್ಟು ಉಣಿಸಿ ಕಳಿಸ್ಕೊಡ್ತಿದ್ವಿ. ಅಲ್ಲಿ ಪುಣ್ಯ ಇತ್ತು, ಆ ಮನೆಯಾಗ ವೈಕುಂಠ ಇತ್ತು, ಆ ಮನೆಯಾಗ ಶಾಂತಿ ಇತ್ತು, ಅಲ್ಲಿ ಗೌಡ ಕುಳ್ಕಂಡಿ ಮಾತಿತ್ತು, ಧ್ವನಿ ಇತ್ತು. ಇವತ್ತು ನಾವು ದಾರಿ ತಪ್ಪಿದ್ದೇವಲ್ಲ, ಆ ಗೌಡಿಲ್ಲ, ಕುಳ್ಕಂಡಿಲ್ಲ, ಆ ಧ್ವತಿಲ್ಲ, ಪಡೆಯುತ್ತಿಲ್ಲ, ಆ ಪುಣ್ಯ ಇಲ್ಲ, ಮಾರ್ಗದರ್ಶಕಿಲ್ಲ, ಯಾರಿಲ್ಲ, ಬಿಕರಿಗಿಂತ ಭದ್ರಾಗಿದ್ದೀವಿ. ಆ ಹೆಸರಲ್ಲಿ, ಆ ಶಾಂತಿಯಲ್ಲಿ, ಆ ತೃಪ್ತಿಯಲ್ಲಿ ಜೀವನ ಇವತ್ತಿಲ್ಲ. ದಾನ ಇತ್ತಂತ ಅಲ್ಲಿ ಹೆಸರಿತ್ತು, ದಾನ ಇಲ್ಲ ಅಂತ ಮರ್ತೋಗಿದ್ದೀವಿ. ಇವತ್ತು ಒಂದು ರೊಟ್ಟಿ ಕುಡ್ಲಾಗ ನಾವು ಇವತ್ತು ನಾವು ಯಾನೋ ಹೋಗ್ತೇವೆ, ಅಲ್ಲಿ ಗೌಡ್ತಿಲ್ಲ ಕುಣ್ಕೊಂಡು ಯಾರಿಲ್ಲ, ಅವ್ರು ನಾವು ಶಿವನ ಲೆವೆಲ್ ಆಗಿದ್ದೀವಿ. ಅವ್ರ ಮನೆ ಚಪ್ಪತಿ ಅಲ್ಲ, ನಮ್ಮನೆ ಚಪ್ಪತಿ ಅಲ್ಲದು, ಅವ್ರ ಮನೆ ರೊಟ್ಟಿ ಅಲ್ಲ, ನಮ್ಮನೆ ರೊಟ್ಟಿ ಅಲ್ಲದು, ಅವ್ರ ಮನೆ ಇಲ್ಲ, ನಮ್ಮನೆ ಇಲ್ಲದು. ಇವತ್ತು ಲೆವೆಲ್ ಬಂದು ಯಾಕೆ ನಮ್ಮ ಭಾವ ಕೆಟ್ಟ ಹೋಗ್ಯದ ಫಸ್ಟ್. ಯಾರ ಭಾವ ಕೆಟ್ಟದೋ ಅವ್ರ ಜೀವನೇ, ಅವ್ರ ಇಡೀ ಕುಟುಂಬ ಕೆಟ್ಟಪ್ಲೆ, ಅವ್ರ ಕುಳಿನೇ ಕೆಟ್ಟನಪ್ಲೆ. ಇದು ಭಾವ ಯಾವನ ನಿನಗೆ ಹಿರಿಗಳು ಯಾರು ಮಾಡ್ಕೊಂಬಂದರೂ ನಾವು ಇದು ಪರಿಪೂರ್ಣ ಮಾಡರಿ. ಯಾಕಂತ ಕೇಳಿದ್ರೆ ಪರಿಪೂರ್ಣ ಮಾಡಿದ ಜೀವನದಾಗ ಬಹಳಷ್ಟು ಮಹತ್ವ ಅದ. ಪುಣ್ಯಾತ್ಮಗಳೇ, ಎಲ್ಲರ ಮನೆ ಪ್ರಾಚೀನ ಕಾಲದೊಳಗೆ ಬಹಳ ಪುಣ್ಯ ಇರ್ತಿತ್ತು. ದಿನ ಹೊತ್ತ ಮನೆಗೆ ಗುಗ್ಗುಳು ಲೋಬಾನು ಕಪ್ಪರು ಕೊಟ್ಟು ರೋಸ್ ಕಂಡು ಮನೆಯಾಗ ಹೊತ್ತಳ ಹೋಗಿ ಹೊತ್ತಮೆ ಹೋಗಿ ಹಾಕೋದು. ಆನಂತರ ಪತ್ರ ಜರ ಹೊತ್ತಳ ಎದ್ದು ಅಂಗುಳಕಾಸ ಹೊಡೆದು ರಂಗೋಲಿ ಹಾಕಿ ಮನೆ ಮುಂದೆ ಒಂದು 10 ವರ್ಷ ಕೆಳಗೆ 20 ವರ್ಷ ನಡ್ರಿ. ಯಾರು ದವಕನಿಗೆ ಹೋಗ್ತಿದ್ದಿಲ್ರಿ. ಇವತ್ತು ನಾವು ದವಕನೆ, ಇವತ್ತು ನಾವು ನೆಗಡಿ ಬಂದು ದವಕನಿ, ನಾವು ಗುಗ್ಗುಳು ಲೋಬಾನು ಮನೆಯಾಗ ಕೊಟ್ಟು ಹೋಗಿ ಹಾಕ್ತೇವೋ ಅಲ್ಲಿ ಆಟೋಮೆಟಿಕ್ ಬಿ ಪಿ ಲೋ ಬಿ ಪಿ ಆಗಲ್ಲ, ಹೈ ಬಿ ಪಿ ಆಗಲ್ಲ, ನಾ ಬಿ ಪಿ ಬಡಿಸಲ್ಲ, ತೋಲ್ ಫಾಯ್ದ ಅದ. ಆಟೋಮೆಟಿಕ್ ಮನೆಯಾಗ ಝಗಡ ಆಗಲ್ಲ, ಮನೆ ಶಾಂತಿ ಇರ್ತದ, ರೊಕ್ಕ ತಿಕ್ಕಿಸ್ತವ, ಬರ್ಕತ್ ಇರ್ತದ, ಮನ್ಯಾಗ ಮನಸ್ಸು ತೃಪ್ತಿ ಇತ್ತಂದ್ರೆ ಸಾಕು, ಮನೆ ಇಟ್ಟು ಒಯ್ಕೊಂಡದ. ಇವತ್ತು ರಾಕ್ಷಿ ಆಗಿದೆ ಎಲ್ಲರ ಮನೆ. ನಾನು ಹೇಳಿದ್ದು ಅವ್ರಿಗೆ ಪಸಂದ, ಅವ್ರು ಹೇಳಿದ್ದು ನಂಗೆ ಪಸಂದ ಇಲ್ಲ. ಇವತ್ತು ನನ್ನ ಫೋನ್ ಬಂದಿತ್ತು ನಂಬಲ್ಲಿ, ಅವ್ರು ಅವ್ರು ಮಾತಾಡೋದು 2 ವರ್ಷ ಆಯ್ತಂತ. ಜಸ್ಟ್ 2 ವರ್ಷ ಎನ್ ಕೆ ಮರಿ ಫೋನ್. ಅವ್ರು ಅವ್ರು ಮಾತಾಡೋದು 2 ವರ್ಷ ಆಯ್ತಂತ. ಅವ್ರು ಅವ್ರು ಯಾಕೆ ಹಾಕೊಂಡು ಹಿಂಗೆ ನೋಡಿ ಹಿಂಗೆ ಕೊಡ್ತಾನೆ ಇವಾಗ. ಅವ್ರು ಅವ್ರು ಮೋತಿ ಮಾಡಿದ್ರು, ಅದೆಲ್ಲ ಹೇಳ್ದ ಎಲ್ಲ ಹೇಳ್ದೆ ಯಾಕೆ ಅವ್ರು ಮಾತಾಡೋದು. ನಾನು ಚಪ್ಪನ್ ಇಲ್ಲೇ ನಂಗೆ ಆಡೋ ಬುದ್ಧಿಗಾದ ಒಂದು ಆಡನೇ ಅದು. ಇಲ್ಲಿ ನೀವು ಅಮ್ಮನೇ ಕಾಲು ಮುಕ್ಕಂದ್ರೆ ಅದು ಒಲ್ಲೇನೇ ಇರ್ತದೆ ರೀ. 4 ಮಂದಿ ಹಿಡಿದು ಕಾಲು ಬೀಳಾಕಿದ್ದ ಅವ್ರು ಹೋಗಿ 2 ವರ್ಷ ಮೇಲೆ ಅವ್ರು ಹೋಗಿ ಕಾಲಿಗೆ ಬರ್ತಿದ್ದು. 4 ಮಂದಿ ಹಿಡಿದು ಕಾಲು ಬಿಡ್ತವ್ರು. ಇವು ಬರೋ ಕಾರಣ ಯಾಕೆ ಒಂದು ಕೇಳಿದ್ರೆ, ಇವತ್ತು ನಾ ಈ ವಿಷಯ ಋಣ ಬಗ್ಗೆದನ ಎರಡು ಮೇಲೆ ಹೇಳತ್ತೆ. ಋಣ ಬಗ್ಗೆದಾಗ ಹತ್ತಂದ್ರೆ ಇವತ್ತು ಅದು ಆ ವಿಷಯ ಇವತ್ತು ಬಂತು. ಆದರೆ ನಮ್ಮೊಳಗೆ ನಮ್ಮ ಮನೆಯೊಳಗೆ ಇಂಥ ಪುಣ್ಯ ಕಾರ್ಯ ಮಾಡಿದ್ವು ಅಂದ್ರೆ ಸ್ವಲ್ಪ ನಮ್ಮ ಮನೆಯಾಗ ಶಾಂತಿ ಇರ್ತದೆ, ತೃಪ್ತಿ ಇರ್ತದೆ, ನಮ್ಮ ಮನೆಯಾಗ ಎಲ್ಲ ರೋಗ ದೃಷ್ಟಿ ಇರಲ್ಲ, ಮುಕ್ತಿ ಹೋಗ್ತೇವೆ, ಶಾಂತಿ ಇರ್ತದೆ. ಅಲ್ಲಿ ಶಾಂತಿಯಲ್ಲೂ ಅಲ್ಲಿ ಆನಂದದಲ್ಲೂ ಪ್ರಮಾಣ ಪ್ರಾಪ್ತಿ ಇರ್ತದೆ. ನಾವೆಲ್ಲ ಪರಮಿತ ಪರಮಾತ್ಮ ಶುದ್ಧಾತ್ಮ ಇದ್ದೇವೆ ಪುಣ್ಯಾತ್ಮಗಳೇ. ನಾವು ಯಾವನು ತಿಳಿದು ನಡ್ರಿ, ತಿಳಿದಿರೋದ್ರಿ ಜೀವನದೊಳಗೆ ಉಪಾಸಿರ ಬಳಿಕಂದ್ರೆ ಒಬ್ಬರು ಉಣದಾಗ ಹೋಗೋದು ಬೇಡ, ಒಬ್ಬರಿಗೆ ಅನ್ನ ಹೊಡೋದು ಬೇಡ. ಜೀವನದಾಗ ಬಂದೇವಿ, ಹಾಗಾಗಿದ್ದೇವೆ. ಈ ಜನ್ಮ ಶುದ್ಧ ಸಿದ್ಧ ಮಾಡಬೇಕಾದ್ರೆ ನಮ್ಮ ಜನ್ಮ ನಾವು ಭಾಳ ಒಂದು ಸಾಧನ ಜಿಂದಾಗಿ ಮಾಡಿ ಈ ಭೋಪಾಸ ಮಾಡಿ ಇಲ್ಲಿ ನಮ್ಮ ಹೋದ ನಮ್ಗೆ ಯಾರಿಲ್ಲ, ನನ್ನ ಗಂಡಿಲ್ಲ, ನನ್ನ ಹೆಂಡತಿ ಇಲ್ಲ, ನಮ್ಗೆ ಯಾರಿಲ್ಲ. ನಾನು ಒಬ್ಬ ಬಂದಿದ್ದ, ಒಬ್ಬ ಹೋದ. ಎಷ್ಟು ಮಂದಿ ಬಂದೇವ್ರಿ? ಹಾಂ, ಇಬ್ಬರು ಬಂದಿದ್ದೇವೆ. ಹಾಂ, ಇಲ್ಲಿ ಸಂಗತಿ ಯಾರು ಬಂದಿಲ್ಲ, ಒಬ್ಬರು ಬಂದು ಒಬ್ರು ಹೋಗೋದಿಲ್ಲ. ಬಂದೆಲ್ಲ ಸಿಕ್ಕ್ಯಾವ ಇಲ್ಲಿ ದೋಸ್ತ ದುಷ್ಮಾನ್ ರೊಕ್ಕ ರೂಪಾಯಿ ಜಾತಿಗೆ ಹೋದ್ರೆ ಅಣ್ಣ ತಮ್ಮ ಎಲ್ಲ ಸಿಕ್ಕ್ಯಾವ ಉಳಿತಂದ್ರೆ
ಮತ್ತು ನೀ ಓದಿ ಅಂದ್ರೆ ಹಿಂಗೆಲ್ಲ ಬೈತವ ನೀ ಯಾರಾಗಲ್ಲ ನೀ ಬಂದಾಗೆಲ್ಲ ಆಗ್ಯಾವ ನೀ ಓದಿ ಮತ್ತೆಲ್ಲ ಬಿಟ್ಬಿಡ್ತಾವ ನೀಗ ಇದು ಬಂದಿನ ಸಂಘದ ಇದು ಅಷ್ಟೇ ನೀವು ಹೋಗಿನ ಸಂಘ ಯಾರಿಲ್ಲ ಪುಣ್ಯಾತ್ಮ ನೀವು ಹುಚ್ಚಾಗಬೇಡ ಕಳೆದ್ಬೇಡ ಎಚ್ಚರದಿಂದ ನಡಿ ಜೀವನ ಜನ್ಮ ಶುದ್ಧ ಸಿದ್ಧ ಆಯ್ತದ ಋಣಮುಕ್ತ ನಡಿ ಋಣಮುಕ್ತ ಮಾನವಾಗಿ ಬಾಳುವ ಜೀವನದೊಳಗೆ ಈ ಜನ್ಮ ಸಾರ್ಥಕದ ಇವತ್ತಿನ ಮರದ ಹೊತ್ತಾಗ್ಯದ ತಾವೆಲ್ಲ ಸದಭಕ್ತಿ ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ತಿಳಿದು ತಿಳ್ಕೊಂಡು ನಾವು ಜೀವನದಾಗ ಯಾವಾಗ ಇರ್ತೀವೋ ಜನ್ಮ ಸಫಲ ಸಾರ್ಥಕ ಆಯ್ತದ ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರ ಮನೆಯೊಳಗೆ ನಂದಾದೀಪ ಗುರಿಲಿ ಸರ್ವೇ ಜನ ಸುಖನಗು ಅಂತ ಎರಡು ಮಾತುಗಳು ಮಾತಿಗೆ ವಿವರ ಕೊಡ್ತೇನೆ ಸ್ವಲ್ಪ ಸಮಯದಲ್ಲಿ ಆರತಿ ಮುಗಿಸೋಣ ಶರಣೋ ಶಕ್ತ ಲಿಂಗೇಶ್ವರ ಮಹಾರಾಜ್ ಕೀ ಜಯ ಜಯ ಜನ್ಮ ಪಾರ್ವತಿ ಪತಿ ಶಿವಹರ ರಮಾದೇವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓ ಸೋಜ್ ಪಡಲ್ತಿ ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ